ನನಗೆ ಕೊರೋನಾ ಸೋಂಕಿದೆ ಕಾಪಾಡಿ ಹುಬ್ಬಳ್ಳಿ ಕಿಮ್ಸ್ ವೈದ್ಯರು ಸರಿಯಾದಂತ ಚಿಕಿತ್ಸೆ ನೀಡ್ತಿಲ್ಲ ವಿದೇಶದಿಂದ ಬಂದವರಿಗೆ ಮಾತ್ರ ಚಿಕಿತ್ಸೆಗೆ ಒಳಪಡಿಸ್ತಾ ಇದ್ದಾರೆ ಅಥವಾ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದಾರೆ ನಿನಗೇನು ಆಗಿಲ್ಲ ಹೋಗು ಅಂತ ಹೇಳ್ತಿದ್ದಾರೆ ನನ್ನಿಂದ ನನ್ನ ತಾಯಿಗೂ ಕೊರೋನಾ ಲಕ್ಷಣಗಳು ಕಾಣಿಸಿಕೊಂಡಿವೆ ದಯವಿಟ್ಟು ನನ್ನ ಕುಟುಂಬವನ್ನ ಕಾಪಾಡಿ ಅಂತ ಬೆಳಗಾವಿ ಸವದತ್ತಿ ತಾಲೂಕಿನ ಹಂಚಿನಾಳ ಗ್ರಾಮದ ಸೈನಿಕರೊಬ್ಬರು ಮನವಿ ಮಾಡಿಕೊಂಡಿದ್ದಾರೆ ಸಿ ಆರ್ ಪಿ ಎಫ್ ಯೋಧ ಗೋವಿಂದ ರೆಡ್ಡಿ ಮನವಿ ಮಾಡಿಕೊಂಡಿದ್ದಾರೆ ಸೂಕ್ತ ಚಿಕಿತ್ಸೆ ದೊರಕಿಸಿಕೊಡುವಂತೆ ಕ್ರಮ ಕೈಗೊಳ್ಳಲು ಯೋಧರು ಮನವಿ ಮಾಡಿಕೊಂಡಿದ್ದಾರೆ ಕಳೆದ ಹದಿನೇಳರಂದು ಹೈದರಾಬಾದ್ ನಿಂದ ಬೆಳಗಾವಿಗೆ ಈ ಯೋಧ ಕೋವಿಡ್ ಆಗಿದ್ದಾರೆ ಮಾಡಲಿಕ್ಕೆ ಯಾರು ಬಂದಿದ್ದಾರೆ ಅಷ್ಟೇ ಮಾಡ್ತಾರಂತೆ ಶ್ರೀರಾಮು ನಮಸ್ಕಾರ ನಮಸ್ಕಾರ ಒಬ್ಬ ದೇಶದ ಸೈನಿಕನಿಗೆ ಈ ಥರ ಹಾಸ್ಪಿಟಲಲ್ಲಿ ಆದರೆ ಇನ್ನು ಮತ್ತು ಆಮ ಜನರಿಗೆ ಎಷ್ಟು ತ್ರಾಸ ತ್ರಾಸಾಗ್ಬೋದು ಒಂದು ಸ್ವಲ್ಪ ವಿಚಾರ ಮಾಡಿ ಜಲ್ದಿ ಸ ಜಲ್ದಿ ನಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಕೋವಿಡ್ ನೈನ್ಟೀನ್ ನೂರಕ್ಕೆ ನೂರು ಲಕ್ಷಣ ಕಾಣಿಸ್ತಾ ಇದೆ ನಮ್ಮಲ್ಲಿ ನೀವು ಒಂದು ಸ್ವಲ್ಪ ನಮ್ಮ ದೇಶದ ಸೈನಿಕನಿಗೆ ಹೆಲ್ಪನ್ನು ಮಾಡಿ ಮದರು ಭಾಳ ಬಾಳಿದ್ದಾರೆ ಅರವತ್ತೈದು ಅರವತ್ತೇಳು ವರ್ಷ ಆಗಿದೆ ಅದಕ್ಕೋಸ್ಕರ ನಾನು ಹೆದರ್ತಾ ಇರೋದು ನಮಗೇನು ಬಿಡು ತಾಕತ್ತಿದೆ ಏನಾದರೂ ಮಾಡಿ ಇದು ಮಾಡ್ತೇವೆ ಇವತ್ತು ಅವರು ಟ್ಯಾಬ್ಲೆಟ್ ಕೊಟ್ಟಿದ್ದರು ಕಿಮ್ಸ್ನವರು ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಪೂರ ಅವರಿಗೆ ಏನು ಹೇಳಿ ನೀವೆಲ್ಲ ಲಾಕ್ಡೌನ್ ಮಾಡಿದ್ರೆ ಆದರೆ ಇಲ್ಲಿ ನಾವು ಸ್ವತಃ ಬೈಕ್ ತೊಗೊಂಡು ಹೋಗಿದ್ದೀವಿ ಬಸ್ ಇಲ್ಲ ಅಂದರೆ ಅಲ್ಲಿವರೆಗೆ ಬೈಕ್ ತೊಗೊಂಡು ಹೋಗಿದ್ವಿ ಆದರೂ ಅವರು ನಮ್ಮನ್ನ ಕೇರ್ ಮಾಡಲಿಲ್ಲ ಅಷ್ಟು ಇಟಗೋರು ಅಂತೇಳಿ ಎಷ್ಟು ಇದನ್ನು ಮಾಡಿದ್ರು ಅವರು ನಮ್ಮ ಮದರ್ಗೆ ತ್ರಾಸಾಗಿದೆ ಮತ್ತು ಬೇರೆ ಜನರಿಗೆ ಹರಡಬಾರ್ದು ಅಂತೇಳಿ ನಾನು ಈ ಒಂದು ರೂಮಲ್ಲಿ ಕೂಡಿದ್ದೇನೆ ಯಾವಾಗ ಹದಿನೇಳನೇ ತಾರೀಕಿಂದ ನಾನು ಕೂಡಿ ಆಗಿದ್ದೇನೆ ಆತಕ್ಕೋಸ್ಕರ ಹೇಳ್ತಾ ಇರೋದು ನಮ್ಮದು ಯಾಕೆ ಟೆಸ್ಟ್ ಮಾಡ್ತಾ ಇಲ್ಲ

ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ ಶ್ರೀಧರ್ ಈ ವಿಡಿಯೋದಲ್ಲಿ ಆ ಯೋಧರೊಬ್ಬರು ಹೇಳ್ತಿರೋ ಪ್ರಕಾರ ನನಗೆ ಕೋವಿಡ್ ನೈನ್ಟೀನ್ನ ಎಲ್ಲ ಸಿಂಟಮ್ಸ್ಗಳು ಇದೆ ಆದರೂ ಕೂಡ ಡಾಕ್ಟರ್ಸ್ ಅದನ್ನು ಸೀರಿಯಸ್ ಆಗಿ ಪರಿಗಣಿಸ್ತಾ ಇಲ್ಲ ಇದು ಒಂದು ನಾರ್ಮಲ್ ಫೀವರ್ ಅಥವಾ ನಾರ್ಮಲ್ ಆಗಿರುವಂಥ ಕೆಲವೊಂದು ಜ್ವರ ಅನ್ನುವಂಥ ರೀತಿಯಲ್ಲಿ ವಾಪಸ್ ಕಳುಹಿಸಿದ್ದಾರೆ ಒಂದಷ್ಟು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಅಂದರೆ ವಿದೇಶದಿಂದ ಬಂದಂಥವರ ಸಂಪರ್ಕ ಇಲ್ಲ ಅನ್ನುವಂಥ ಕಾರಣಕ್ಕೆ ಕೋವಿಡ್ ನೈನ್ಟೀನ್ ಟೆಸ್ಟನ್ನು ಮಾಡಿಸ್ತಾ ಇಲ್ವಾ ನಿಜಕ್ಕೂ ಇವರಲ್ಲಿ ಅಂತಹ ಸಿಂಟಮ್ಸ್ಗಳಿದೆಯಾ ನೀವೇನಾದರೂ ಡಾಕ್ಟರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಅಂತ ಮಾಡಿದ್ರೇತಾ ಈ ಒಂದು ಯುವ ಏನಿದಾನೆ ಹೈದರಾಬಾದ್ ಇಂದ ಬಂದಿರತು ಹೈದರಾಬಾದ್ ಬರುವಾಗ ಟ್ರೈನ್ ಇಂದ ಬಂದಿದ್ದಾನೋ ಅಥವಾ ಫ್ಲೈಟ್ ಇಂದ ಬಂದಿದಾನೋ ಅಂತ ಗೊತ್ತಾಗಬೇಕು ಜೊತೆಗೆ ಏನೋ ಒಂದು ಆತನಲ್ಲಿ ಕೆಮ್ಮು ನೆಗಡಿ ಅಂತ ಮತ್ತು ಬೇಗಿ ಅಂತ ಲಕ್ಷಣ ಕಾಣ್ಕೊಂಡ್ ಕಾಣ್ತಿದೆ ಆ ಒಂದು ಹಿನ್ನೆಲೆಯಲ್ಲಿ ಆತ ಕಿಮ್ಸ್ ಆಸ್ಪತ್ರೆಗಳಿಗೆ ತಪಾಸಣೆ ಮಾಡ್ಕೊಂಡು ಬಂದಿದ್ದಾನೆ ಆದ್ರೆ ಆ ಏನು ಒಂದು ಗಂಟಲು ಟೆಸ್ಟ್ ಇದೆ ಆ ಒಂದು ಪರೀಕ್ಷೆಗೆ ಆತನಿಗೆ ಒಳಪಟ್ಟಿಲ್ಲ ಅನ್ನುವಂತ ಒಂದು ಆಕ್ರೋಶ ಆತನದ್ದು ಆ ಜೊತೆಗೆ ತನ್ನ ಮನೆಯಲ್ಲಿ ವಯಸ್ಸಾದಂತ ತಾಯಿ ಇದ್ದಾಳೆ ನನ್ನಿಂದ ಅದೊಂದು ತಾಯಿ ಹರ್ತಾ ಇದೆ ಅವ್ರಲ್ಲೂ ಕೂಡ ಇದೇ ರೀತಿಯ ಒಂದು ಆ ಜ್ವರ ನೆಗಡಿ ಲಕ್ಷಣ ಕಂಡು ಬರ್ತಾ ಇದೆ ಜೊತೆಗೆ ಕೇವಲ ಮಾತುಗಳ ಹೇಳಿದಾರೆ ಮಾತುಗಳನ್ನ ನುಂಗಿದ್ರೆ ನಮ್ಗೆ ಆ ಅಂದ್ರೆ ಕ್ರಾಸ್ ಆಗ್ತದೆ ನನ್ನ ತಾಯಿಗೆ ಅಂತ ಒಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು ಆದ್ರೆ ಆತನ ಒಂದು ಏನ್ ಬೇಡಿಕೆ ಅಂದ್ರೆ ನನ್ಗೆ ಏನು ವಿದೇಶದಿಂದ ಬಂದಂತ ಏನು ಇದಾರೆ ಅವ್ರಿಗೆ ಯಾವ ರೀತಿ ಒಂದು ಪರೀಕ್ಷೆ ಒಳಪಡಿಸ್ತೀರಿ ಅವ್ರಿಗೆ ಯಾವ ರೀತಿ ಟೆಸ್ಟ್ ಮಾಡ್ತೀರಿ ಆ ರೀತಿ ಟೆಸ್ಟ್ ಕೂಡ ನಮ್ಗೂ ಮಾಡ್ಬೇಕು ಅನ್ನುವಂತ ಒಂದು ಮನಿ ಆತ ಮಾಡ್ಕೊತಾ ಇದ್ದಾನೆ ಈಗಾಗಲೇ ಆತ ಏನು ಧಾರವಾಡ ಜಿಲ್ಲೆಯ ಜಿಲ್ಲಾಸ್ಪತ್ರೆ ಕೂಡ ಪರೀಕ್ಷೆ ವೈದ್ಯರ ಬಳಿ ಪರೀಕ್ಷೆ ಕೂಡ ಪಡೆಸ್ಕೊಂಡಿದ್ದಾನೆ ಆತನಿಗೆ ಏನು ಆಗಿಲ್ಲ ಅನ್ನೋ ನಿಮ್ ಮನೆಗೆ ಹೋಗು ಅನ್ನುವಂತ ಮಾತನ್ನ ಹೇಳಿದಾರೆ ಅನ್ನುವಂತ ಮಾತನ್ನ ಕೂಡ ಆತ ಹೇಳ್ತಿರ್ತಕ್ಕಂಥದ್ದು ಆದ್ರೆ ಇದನ್ನ ಆತನಿಗೆ ಏನು ಒಂದು ಕೊರೋನಾ ಸೋಂಕು ಇದೆಯಾ ಇಲ್ವ ಅನ್ನೋದು ಒಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಅದನ್ನು ದೃಢಪಡಿಸಬೇಕು ಆದ್ರೆ ಯೋಧರ ಮಾತ್ರ ತನ್ನ ವಿಡಿಯೋದಲ್ಲಿ ಈ ರೀತಿ ಅಳಲನ್ನ ತೋಡಿಕೊಂಡಿದ್ದಾನೆ